ಅಂದ್ರೆ 78 ವರ್ಷ ಹಳೆ ಬಿಲ್ಡಿಂಗ್ ಇದು ನೀವೇ ತಿಳ್ಕೊಳ್ಳಿ ಇದು ಎಷ್ಟು ಡ್ಯಾಮೇಜ್ ಆಗಿರುತ್ತೆ ಅಂತ ಸೋಮಿರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಕ್ಷೇತ್ರದಲ್ಲಿ ನಾವು ಒಗ್ಗಟ್ಟಾಗಿ ಹೋದ್ರೆ ಮಾಡ್ತಾರೆ ಸರ್ ಒಗ್ಗಟ್ಟಾಗಿ ಹೋಗಿಲ್ಲ ಅಂದ್ರೆ ಯಾರು ಮಾಡಕ್ಕೆ ಆಗಲ್ಲ ಛತ್ರಿ ಹಿಡ್ಕೊಂಡು ಟಾಯ್ಲೆಟ್ ಗೆ ಹೋಗ್ತಾ ಇದ್ದಾರೆ ಅಷ್ಟು ಸೋರುತ್ತೆ ಎಲೆಕ್ಷನ್ ಆದ ಮೇಲೆ ಮನೆತ್ರ ಯಾರು ಬರಲ್ಲ ಆ ಸಜ್ಜ ಬಿದ್ದೋಯ್ತು ವಿಜಯಕುಮಾರ್ ಹತ್ರನೇ ಹೋಗಿದ್ದು ಅವಾಗ ಅವರು ಒಂದು ಮಾತು ಹೇಳಿದ್ರು ಯಾರು ಸತ್ತೋಗಿಲ್ಲ ತಾನೆ ಹೋಗಿ ಅಂತ ಹೇಳಿದ್ರು ಆದ್ರೆ ಸತ್ತೋದ್ರೇನೆ ಬರೋದಾ ಓಟ್ ಕೇಳಕ್ಕೆ ಮಾತ್ರ ಹೆಂಗ್ ಬರ್ತಾರೆ ನಮಗೆ ಬಿಜೆಪಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಸರ್ ಯಾರು ಏನಾದ್ರೂ ಬಂದು ನೋಡೋದಿಲ್ಲ ನಾಗರಾಜ್ ಅವರು ಅಲ್ಲಿ ರಾಮಲಿಂಗ ರೆಡ್ಡಿ ಅವರಲ್ಲಿ ಇಲ್ಲಿಂದಾನೇ ಗೆದ್ದೋಗಿರೋದು ಆದ್ರೆ ನಮಗೆ ಮರ್ತೋಗ್ಬಿಡ್ತಾರೆ ಸರ್ ಅವರು ಮನೆ ಕೊಡ್ತೀನಿ ಅಂತ ಅದು ಒಂದು ಫೇಕ್ ಪ್ರಾಮಿಸ್ ಮಾಡಿದ್ರು ಅವ್ರ ಕೆಲಸ ಮುಗಿಯಿತು ಅವರದ್ದು ಏನಿದೆ ಮಾಡ್ಕೊಂಡ್ರು ಆದ್ರೆ ನಮಗೆ ಮರ್ತು ಬಿಟ್ಟಿದ್ದಾರೆ ಕಂಪ್ಲೇಂಟ್ ಮಾಡಿದ್ವಿ ಈ ತರ ಇದಾಗಿದೆ ಮನೆ ಸೀಲಿಂಗ್ ಬಿದ್ದೋಗಿದೆ ಒಂದ್ಸಲಿನೂ ಬಂದಿ ನೋಡಿಲ್ಲ ಕಾಂಗ್ರೆಸ್ ಬಿಜೆಪಿ ಬಿಟ್ಟು ಬೇರೆ ಜೆಡಿಎಸ್ ಇಂದ ಕೂಡ ಅಭ್ಯರ್ಥಿ ಹಾಕಿ ಜೆಡಿಎಸ್ ಅದೇ ಹೇಳಲ್ಲ ಸರ್ ನಮ್ಮ ಫ್ರೆಂಡ್ ಯಾರಂತಾನೆ ಗೊತ್ತಿಲ್ಲ ಅವ್ರಿಗೆ ಏನು ಮಾಡಿ ಏನು ಉಪಯೋಗ ಇಲ್ಲ ಇಲ್ಲ ಯಾರು ಬಂದ್ರು ಇವಾಗ ಜೆಡಿಎಸ್ ಬಂದ್ರು ಜನ ಗೆಲ್ಸ್ತಾರ ಅಂತಾನೆ ಹೇಳ್ತಾರೆ ಓಟ್ ಹಾಕದ್ ಕೈಯಲ್ಲಿ ನಮ್ ಕೈಯಲ್ಲಿ ತಾನೆ ಇದೆ ನಮ್ ಬೆರಲ್ ತಾನೆ ಇರೋದು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯ ಪ್ರಾಪರ್ಟೀಸ್ ರಿಶು ಮಸಾಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇನ್ನು ಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದ್ದೀವಿ ಬನ್ನಿ ಮಾತಾಡ್ಸೋಣ ನಾವೀಗ ತಿಲಕ್ ನಗರದಲ್ಲಿ ಇದ್ದೀವಿ ಇಲ್ಲಿ ಸಾಕಷ್ಟು ಜನ ಮತದಾರಿದ್ದಾರೆ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ ನಮಸ್ತೆ ನಮಸ್ಕಾರ ಹೇಳಿ ಚೆನ್ನಾಗಿದ್ದೀವಿ ಈಗ ಹೇಗೆ ಡೆವಲಪ್ಮೆಂಟ್ ಆಗಿದೆ ತಿಲಕ್ ನಗರ ಏನ್ ಅನ್ಸುತ್ತೆ ನಿಮಗೆ ಸರ್ ಇದು ಬಂದ್ಬಿಟ್ಟು 60 ವರ್ಷದ ಹಳೆ ಬಿಲ್ಡಿಂಗ್ ಅಲ್ಲ ಇದು ನಾನು ಇಲ್ಲಿ ಮದುವೆ ಆಗಿ ಬಂದು 35 ವರ್ಷದಿಂದ ಹೋರಾಡ್ತಾ ಇದ್ದಾರೆ ಇದು ಮನೆ ನಮಗೆ ಒಡೆದು ಕಟ್ಟಿಕೊಡ್ಬೇಕು ಅಂತ ಹೋರಾಡ್ತಾ ಇದ್ದಾರೆ ಯಾಕಂದ್ರೆ ನಮಗೆ ಅವರು ರಾಮಲಿಂಗ ರೆಡ್ಡಿ ಅವರೇ ನಮಗೆ ಫಸ್ಟ್ ಹೇಳಿದ್ದು 35 ವರ್ಷದಿಂದ ಹೋರಾಡ್ತಾ ಇದ್ದಾರೆ ಇನ್ನೂ ಅದಕ್ಕೆ ಯಾವ ಒಂದು ರಿಸಲ್ಟ್ ಬಂದಿಲ್ಲ ಇದು ಬಂದ್ಬಿಟ್ಟು 75-78 ವರ್ಷದ ಹಳೆ ಬಿಲ್ಡಿಂಗ್ ಇದು ಇದು ಕಲಾಸ್ಪಲ್ದಲ್ಲಿ ಇದ್ದು ಮನೆ ಯಾರಿಗೆ ಬೇಕು ಅಂತ ಕೇಳಿದಾಗ ಇಲ್ಲಿ ಕೋಟ್ರಸ್ಗಳು ಕೊಟ್ಟಿದ್ದಾರೆ ಆ ಲಿಸ್ಟ್ ಇದೆ ನಮ್ಮ ಹತ್ರ ಅದು ನೋಡಿದ್ರೆ 78 ವರ್ಷ ಹಳೆ ಬಿಲ್ಡಿಂಗ್ ಇದು ನೀವೇ ತಿಳ್ಕೊಳ್ಳಿ ಇದು ಎಷ್ಟು ಡ್ಯಾಮೇಜ್ ಆಗಿರುತ್ತೆ ಅಂತ ಎಲ್ಲರ ಹತ್ರ ನಾವು ಹೋರಾಡ್ಬಿಟ್ವಿ ಫೈಲ್ ನಮ್ಮ ಈ ಬಿಲ್ಡಿಂಗ್ ಫೈಲ್ ಬಂದ್ಬಿಟ್ಟು ಕಾಂಗ್ರೆಸ್ ಅವ್ರ ಹತ್ರನೇ ಇರೋದು ಫುಲ್ ಬಿಲ್ಡಿಂಗ್ದು ಎಲ್ಲ ಮನೆ ಫೈಲ್ಗಳು ನಾವೆಲ್ಲ ಜೆರಾಕ್ಸ್ ಮಾಡಿ ಫೈಲ್ ಮಾಡಿ ಫೋಟೋಸ್ ಎಲ್ಲ ಹಾಕಿ ಒಂದೊಂದು ಮನೆ ಫೈಲ್ಸ್ ಎಲ್ಲ ನಮ್ಮದು ಬಂದ್ಬಿಟ್ಟು ರಾಮಲಿಂಗ್ ರೆಡ್ಡಿ ಹತ್ರ ಅವ್ರ ಹತ್ರನೇ ಇರೋದು ಅವ್ರು ಬಂದ್ಬಿಟ್ಟು ಮೂವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆದರೆ ಲಾಸ್ಟ್ ಟೈಮ್ ಒಂದ್ಸರಿ ನಾಗರಾಜ್ ಸರ್ ಅವ್ರು ಬಂದರು ಬಂದಾಗ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಒಡೆದ್ಬಿಟ್ಟು ನಾವು ಕಟ್ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಜನ ಇಲ್ಲಿ ಒಗ್ಗಟ್ಟಿಲ್ಲ ಆಯಿತಾ ಎರಡು ಪಕ್ಷ ಮೂರು ಪಕ್ಷ ಇದೆ ಮೂರು ಪಕ್ಷದಲ್ಲಿ ಇರೋರು ಇದ್ದಾರೆ ಈ ಬಿಲ್ಡಿಂಗಲ್ಲಿ ಆದರೆ ಅವರು ಒಂದೇ ಮಾತು ಹೇಳಿದ್ರು ಎಲ್ಲ ಒಗ್ಗಟ್ಟಾಗಿ ಬನ್ನಿ ಸೈನ್ ಮಾಡ್ಕೊಂಡು ಬನ್ನಿ ನಾನು ಕಟ್ಬಿಟ್ಟು ಎರಡು ಬೆಡ್ರೂಮ್ ಇವಾಗಿರೋದು ಒಂದು ಹಾಲ್ ಒಂದು ಕಿಚನ್ ಅಷ್ಟೇ ಎರಡು ಬೆಡ್ರೂಮ್ ಹಾಲ್ ಕಿಚನ್ ಎಲ್ಲ ನಾನು ಗ್ರ್ಯಾನೈಟ್ ಹಾಕಿ ಕಟ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಕೆಲವ್ರು ಬಂದ್ಬಿಟ್ಟು ಕುಡಿದ್ಬಿಟ್ಟು ಬಂದ್ಬಿಟ್ಟು ಅವ್ರನ್ನ ಕೇವಲವಾಗಿ ಮಾತಾಡಿ ಅವ್ರಿಗೇನೆ ಒಂಥರ ಕೇವಲವಾಗಿ ಮಾತಾಡ್ಬಿಟ್ಟು ಅವ್ರ ಪಾಪ ಎದ್ದೇ ಹೋಗ್ಬಿಟ್ರು ಇಂದವರೆಗೂ ಯಾರೂ ಒಗ್ಗಟ್ಟಾಗಿ ಬರ್ತಾ ಇಲ್ಲ ಇಲ್ಲಿ ಆದರೆ ನಮ್ಮ ಫೈಲ್ ಎಲ್ಲ ಇರೋದು ಕಾಂಗ್ರೆಸ್ ಹತ್ರನೇ ಇರೋದು ಈಗ ಹೇಳಿದ್ರಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಈ ರೀತಿ ಭರವಸೆ ಕೊಟ್ಟರು ಅಂತ ಈಗ ಈ ಸ್ಥಳೀಯವಾಗಿ ಇಲ್ಲಿ ಶಾಸಕರು ಅವ್ರ ಮಗಳು ಸೌಮ್ಯಾರೆಡ್ಡಿ ಅವರು ಸೊ ಹೇಗೆ ಏನು ಹೇಳ್ತೀರಾ ಅದೇ ಸರ್ ಹೇಳ್ತೀನಲ್ಲ ಇವಾಗ ನಾಗರಾಜ್ ಅವ್ರು ಬಂದು ಕೇಳಿದ್ರು ಆಮೇಲೆ ಆ ಫೈಲ್ ಬಂದ್ಬಿಟ್ಟು ಸೌಮ್ಯಾರೆಡ್ಡಿ ಅವ್ರ ಹತ್ರ ಹೋಗುತ್ತೆ ಅಲ್ವಾ ಇಲ್ಲಿ ಜನ ಒಗ್ಗಟ್ಟಿಲ್ವಲ್ಲ ಮೂರು ಪಕ್ಷ ಇದಾರಲ್ಲ ಇಲ್ಲಿ ಏನು ಮಾಡ್ತೀರ ಅವ್ರು ಹೆಂಗೆ ಮಾಡ್ತಾರೆ ಒಗ್ಗಟ್ಟಾಗಿ ಜನರು ಎಲ್ಲ ಒಂದು ಸೈನ್ ಹಾಕಿ ಮಾಡಿ ಸರ್ ಅಂತ ಅವ್ರ ಹತ್ರ ಕೊಟ್ಟರೆ ಧಾರಾವಳಗ್ ನಾಳೆನೂ ರೆಡಿ ಇದ್ದಾರೆ ಅವ್ರು ಮಾಡೋಕ್ಕೆ ಸೌಮ್ಯಾರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಕ್ಷೇತ್ರದಲ್ಲಿ ನಾವು ಒಗ್ಗಟ್ಟಾಗಿ ಹೋದ್ರೆ ಮಾಡ್ತಾರೆ ಸರ್ ಒಗ್ಗಟ್ಟಾಗಿ ಹೋಗಿಲ್ಲ ಅಂದ್ರೆ ಯಾರು ಮಾಡಕ್ ಆಗಲ್ಲ ಹೌದು ಈಗ ಹಾಗಾದ್ರೆ ಸಮಸ್ಯೆಗೆ ಪರಿಹಾರ ಏನಮ್ಮ ಪರಿಹಾರ ಅಂದ್ರೆ ಅದೇ ಒಗ್ಗಟ್ಟು ಇರ್ಬೇಕು ಇಲ್ಲಿ ಆದ್ರೆ 70 ವರ್ಷದ ಬಿಲ್ಡಿಂಗ್ ಅಂದ್ರೆ ಎಷ್ಟು ಲೀಕೇಜ್ ಗಳಿರುತ್ತೆ ಅಂತ ಗೊತ್ತು ಮೇಲಿರೋರು ಮನೆಗೆ ಅಷ್ಟು ಲೀಕೇಜ್ ಇರಲ್ಲ ಕೆಳಗೆ ಕೆಳಗೆ ಬಂದ್ಬಿಟ್ಟು ಎಲ್ಲರೂ ಹೇಳ್ತೀನಿ ಛತ್ರಿ ಹಿಡ್ಕೊಂಡು ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ ಅಷ್ಟು ಸೋರುತ್ತೆ ಬಿಲ್ಡಿಂಗು ಒಗ್ಗಟ್ಟಾಗಿ ಎಲ್ಲರೂ ಒಂದು ಕಡೆ ಹೋದ್ರೆ ಒಂದು ಪಕ್ಷಕ್ಕೆ ಹೋದ್ರೆ ಎಲ್ಲರೂ ಮಾಡಿಕೊಡ್ತಾರೆ ಯಾಕೆ ಮಾಡಲ್ಲ ಅಲ್ಲ ಈಗ ಈಗ ನೀವೆಲ್ಲ ಕ್ಷೇತ್ರದ ಜನ ಅಂತ ಬಂದಾಗ ಯಾವುದೇ ಪಕ್ಷವಾಗಲಿ ಯಾವುದೇ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಿದ್ರು ಕೂಡ ಕ್ಷೇತ್ರದ MLA ಆಗಿ ಕೆಲಸಗಳನ್ನು ಮಾಡೋದು ಅಭಿವೃದ್ಧಿ ಮಾಡೋದು ಅವ್ರ ಕರ್ತವ್ಯ ಆಗುತ್ತೆ ಸೊ ಹಾಗಾದ್ರೆ ಯಾಕೆ ಆಗ್ತಾ ಇಲ್ಲ ಕೆಲಸ ಯಾಕೆ ಆಗ್ತಾ ಇಲ್ಲ ಸರ್ ಇಲ್ಲಿ ಇರೋರು ನಮಗೆ ಸೌಮ್ಯಾರೆಡ್ಡಿ ಅವರೇ ಅಲ್ವಾ ಎಲ್ಲ ದೊಡ್ಡ ದೊಡ್ಡವ್ರು ಇದ್ರು ಅವರೇ ಎಲ್ಲರೂ ಇವಾಗ ಫೈಲ್ ಎಲ್ಲ ಮೂವ್ ಮಾಡಿದ್ದು ಕಾಂಗ್ರೆಸ್ ಹತ್ರ ಈಗ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಾವು ಒಂದು ಪಕ್ಷ ಅಂತ ಎದ್ದುಬಿಟ್ಟು
ಇವಾಗ ಏನ್ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಹೋದ್ರೆ ಸೋಮರೆಡ್ಡಿ ಹತ್ರ ಮಾಡ್ತೀನಿ ಅಂತಾರೆ ಈ ಕಡೆ ಯಾರು ಬರಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರೆ ನಿಮ್ಗೆ ಯಾವ್ದು ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತಾರೆ ಎಲೆಕ್ಷನ್ ಆದ್ಮೇಲೆ ಮನೆ ಹತ್ರ ಯಾರು ಬರಲ್ಲ ಇದು ಏನಂದ್ರೆ ಫಸ್ಟ್ ನಮಗೆ ಬಿಲ್ಡಿಂಗ್ ಸರಿ ಮಾಡಿ ಕೊಟ್ರೆ ನಾವು ಓಟ್ ಹಾಕ್ತೀವಿ ಇಲ್ಲಂದ್ರೆ ನಾವು ಯಾರು ಓಟ್ ಹಾಕಲ್ಲ ಈಗ ಎಲೆಕ್ಷನ್ ಅನೌನ್ಸ್ ಆದ್ರೆ ಇನ್ನೇನು ಒಂದು ತಿಂಗಳು ಒಂದುವರೆ ತಿಂಗಳಲ್ಲಿ ಎಲೆಕ್ಷನ್ಸ್ ಇರುತ್ತೆ ಒಂದುವರೆ ತಿಂಗಳಲ್ಲಿ ಮನೆ ಅಂತೂ ಕಟ್ಟಕ ಆಗಲ್ಲ ಸೋ ಯಾರು ನಂಬಿಕೆ ಮೇಲೆ ಯಾವ ಭರವಸೆ ಮೇಲೆ ನೀವು ಓಟ್ ಹಾಕ್ತೀರಿ ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು ನಂತರವಾಗಿ ಅವರು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಕಾಂಗ್ರೆಸ್ಸೇ ಸರ್ ಕಾಂಗ್ರೆಸ್ಸೇ ಮಾಡೋದು ಈ ಕೆಲಸನ ಒಂದ್ಸಲಿ ಆ ಸಜ್ಜ ಬಿದ್ದೋಯ್ತು ಅವಾಗ ಮಳೆ ಅವಾಗ ಓದ್ವಿ ನಾವು ಯಾರತ್ರ ವಿಜಯಕುಮಾರ್ ಹತ್ರನೇ ಹೋಗಿದ್ದು ಅವಾಗ ಅವರು ಒಂದು ಮಾತು ಹೇಳಿದ್ರು ಯಾರು ಸತ್ತೋಗಿಲ್ಲ ತಾನೇ ಹೋಗಿ ಅಂತ ಹೇಳಿದ್ರು ಇವರೆಲ್ಲ ಹೋಗಿದ್ರು ಅಕ್ಕವರೆಲ್ಲ ಹೋಗಿದ್ರು ಅಲ್ಲಿ ಅವರು ಈ ಥರ ಮಾತು ಹೇಳಿದ್ರು ಆದರೆ ಸತ್ತೋದ್ರೇ ಬರೋದಾ ಓಟ್ ಕೇಳಕ್ಕೆ ಮಾತ್ರ ಹೆಂಗೆ ಬರ್ತಾರೆ ಯಾರು ಸತ್ತೋಗಿಲ್ಲ ತಾನೇ ಹೋಗ್ರಿ ಅಂತ ಹೇಳಿದ್ರು ಹ್ಞೂ ಆದರೆ ನಮಗೆ ಫುಲ್ ಭರವಸೆ ಇರೋದು ಕಾಂಗ್ರೆಸ್ ಹತ್ರನೇ ಈಗ ಕಾಂಗ್ರೆಸ್ ಮೇಲೆ ನಿಮ್ಗೆ ಭರವಸೆ ಇದೆ ಅಮ್ಮ ಆದರೆ 5 ವರ್ಷದಿಂದ ಆಲ್ರೆಡಿ ಅವರೇ ಈಗ ಇಲ್ಲಿ ಎಮ್ ಎಲ್ ಎ ಆಗಿದ್ರು ಯಾಕೆ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಜನಗಳು ಯಾರು ಬರಲ್ಲ ಇವಾಗ 10 ಜನ ಬಂದ್ರೆ ಬಂದ್ಬಿಟ್ಟು ಜಗಳ ಮಾಡಿದ್ರು ಮಾಡಕ್ ಕೊಡೋದೇ ಇಲ್ಲ ಹ್ಮ್ ಚೆನ್ನಾಗಿ ಹಾಕೊಂಡ್ ಬರೋದು ಜಗಳ ಮಾಡೋದು ಬಂದ್ಬಿಟ್ಟು ಅವ್ರನ್ನ ಅಷ್ಟು ಇದು ಮಾಡಿ ಅವ್ರ ಎದ್ದೆ ಹೋಗ್ಬಿಟ್ರು ಪಾಪ ಹೆಂಗ್ ಮಾಡ್ತಾರೆ ಜನರು ಒಗ್ಗಟ್ಬೇಕು ಅವಾಗ ಮಾಡ್ತಾರೆ ಬಿಲ್ಡಿಂಗ್ ನೀನ್ ಕಟ್ಕೊಡ್ತೀಯಾ ಕೇಳ್ತಾರೆ ಮಾಡ್ತೀನಿ ಅಂದ್ರೆ ನಾಳೆ ಮಾಡ್ತೀಯ ಅಂತ ಕೇಳ್ತಾರೆ ಆಗ್ತೈತೆ ಇವಾಗ ನಿನ್ನೇನು ಹೇಳಿದೆ ಎಲೆಕ್ಷನ್ ಬಂದ್ಮೇಲೆ ಮಾಡ್ಕೊಡ್ತಾರೆ ಅಂದ್ರೆ ಆ ಥರ ಬಂದ್ಮೇಲೆ ಕೊಡೋದು ಫಸ್ಟ್ ನೇ ಕೊಡಿರ್ತಾರೆ ಹೆಂಗೆ ಕೊಡ್ತಾರೆ ಕುಡ್ದುಬಿಟ್ಟು ಬಂದು ಹಂಗೆ ಹೇಳಿದ್ರೆ ಬರ್ತಾರೆ ಯಾರನ್ನ ಇಲ್ಲಿ ಭಯ ಪಟ್ಕೊಂಡು ಬರಲ್ಲ ಉಡ್ ಎಲೆಕ್ಷನ್ ಇನ್ನು 2 ತಿಂಗಳೈತೆ ಹಾಗಾದ್ರೆ ಯಾರಿಗೆ ನಿಮ್ಮ ಹೋಟ್ ನಾವು ಕಾಂಗ್ರೆಸ್ಗೆ ಹಾಕೋದು ಇನ್ನು ಬಿ ಜೆ ಪಿಯಿಂದ ಇಲ್ಲಿ ಅಭ್ಯರ್ಥಿ ಯಾರು ಅಂತ ಗೊತ್ತಮ್ಮ ಬಿಜೆಪಿ ಹೊಸದಾ ಬಿಜೆಪಿಯಿಂದ ಸಿ ಕೆ ರಾಮಮೂರ್ತಿ ಅವರು ನಿಂತಿದ್ದಾರೆ ನಮಗೆ ಬಿಜೆಪಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಸರ್ ಜೆ ಡಿ ಎಸ್ ಕೂಡ ಇಲ್ಲಿ ಅಭ್ಯರ್ಥಿ ಆಗ್ತೀವಿ ಜೆ ಡಿ ಎಸ್ ಪಕ್ಷ ಆರಿಸ್ತೀವಿ ಕಾಂಗ್ರೆಸ್ ಬಿಜೆಪಿ ನೋಡಿ ಬೇಜಾರಾಗಿದೆ ಇಲ್ಲಿನ ಜನಕ್ಕೆ ಅಂತ ನೀವೇನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಆದರೆ ನಮ್ಮ ಭರವಸೆ ಫುಲ್ ಕಾಂಗ್ರೆಸ್ಸೇ ಯಾವ ಪಕ್ಷಕ್ಕೆ ಹೋಗಲ್ಲ ಸರ್ ಅದೇ ಹೇಳ್ತೀನಲ್ಲ ಸಣ್ಣಗೆ ಅನ್ಕೊಳತ್ತಲ್ಲ ಅಕ್ಕಿ ಕೊಟ್ಟ ಇದ್ದರು 10 ಕೆ ಜಿ ಸಿದ್ದರಾಮಯ್ಯ ಅವರು ಇದ್ದಾಗ ಅಕ್ಕಿ ಎಷ್ಟು ಕೊಡ್ತಾ ಇದ್ರು ಗ್ಯಾಸ್ ಎಷ್ಟಿತ್ತು ಹಾಂ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಈಗ ಕೇಂದ್ರ ಸರ್ಕಾರದಿಂದ ರೂಲ್ಸ್ ಬಂದ್ಬಿಟ್ಟು ಎಲ್ಲ ಅಕ್ಕಿ ಬಡವ್ರಿಗೇನೆ ದೊಡ್ಡ ದೊಡ್ಡವ್ರು ಬಿಡಿ ಅವ್ರವ್ರು ಹೆಂಗೆ ಸಂಪಾದನೆ ಮಾಡ್ಕೊಳ್ತಾರೆ ಇಲ್ಲಿರೋರೆಲ್ಲ ಮಧ್ಯಮ ವರ್ಗದವರೇ ಅಲ್ವಾ ಬಡವ್ರೆ ಅದೆಲ್ಲ ಅಕ್ಕಿ ಎಲ್ಲ ಕಟ್ ಮಾಡಿದ್ರು ಎಲ್ಲ ಕೇಂದ್ರ ಸರ್ಕಾರದಿಂದ ಕಟ್ ಮಾಡಿದ್ರು ಏನು ಮಾಡೋಕ್ಕಾಗುತ್ತೆ ಮನೆ ಕೊಡಲ್ಲ ಗೋಧಿ ಕೊಡಲ್ಲ ರಾಗಿ ಕೊಡಲ್ಲ ಯಾವುದಿಲ್ಲ ಅಕ್ಕಿ ಮಾತ್ರ 10 ಕೆ ಜಿ ಕೊಡ್ತಾರೆ ಸಾಕು ಗ್ಯಾಸ್ 1,500 ರೂಪಾಯಿ 50 ರೂಪಾಯಿ ಸಾಕ ಅಲ್ಲ ಈಗ ಬಿಜೆಪಿ ಹೇಳ್ತಾ ಇರಲ್ಲ ಬಿಜೆಪಿ ಸರ್ಕಾರ ಬಡವ್ರ ಸರ್ಕಾರ ಅಂತ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಕಾಂಗ್ರೆಸ್ಸೇ ಬಡವ್ರ ಸರ್ಕಾರ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಬಿಜೆಪಿ ಏನು ಸಗ ಇಲ್ಲ ಏನು ಸಗ ಇಲ್ಲ ರಾಮಮೂರ್ತಿ ಅವರು ಸರ್ ಬಂದಾಗ ಇಲ್ಲಿ ಮೀಟಿಂಗಲ್ಲಿ ದೇವ್ರ ಮೇಲೆ ಆಣೆ ಮಾಡಿ ಹೇಳಿದ್ರು ನಾನು ಗೆದ್ದಲಿ ಸೋಲಿ ನಿಮ್ಗೆ ಹಕ್ಕಪತ್ರ ಕೊಡಿಸ್ತೀನಿ ಅಂತ ಇವತ್ತಿನವರೆಗೂ ಏನೂ ಆಗಿಲ್ಲ ಅದು ಇಲ್ಲಿ ಎಲ್ಲರೂ ದುಡ್ದು ತಿನ್ನೋರೇ ಇರೋದು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಬಡವರು ಇದ್ದಾರೆ ಮತ್ತು ವಯಸ್ಸಾಗಿರೋರು ಇದ್ದಾರೆ ಯಾರಿಗೆ ಯಾರಿಗೂ ದಿಕ್ಕು ಇರಲ್ಲ ಈಗ ಅವ್ರವ್ರು ದುಡ್ದು ಅವ್ರವರೇ ತಿನ್ನಬೇಕು ಅದರಲ್ಲಿ ಏನಾದರೂ ಮನೇಲಿ ಏನಾದರೂ ದುರ್ಘಟನೆ ಆದರೆ ಯಾರು ನೋಡ್ತಾರೆ ಯಾರು ಜವಾಬ್ದಾರಿ ಆಗ್ತಾರೆ ಸರ್ ಮೇಲೆ ಬಂದು ಏನು ಮಾಡುದು ಪ್ರಯೋಜನ ಇಲ್ಲ ಅಲ್ವಾ ಸರ್ ಬದುಕಿರೋರ್ಗೆ ತಾನೇ ನಮಗೆ ಕೇಳ್ತಾ ಇದೀವಿ ಹಾಗಾದ್ರೆ ಇವಾಗ ಇವಾಗ ನೀವು ಹೇಳ್ತಿರೋದು ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ಸರ್ ಯಾವ ಪಕ್ಷನಾದ್ರೂ ಬರ್ಲಿ ನಮಗೆ ಅದು ಇಲ್ಲ ನಮಗೆ ನಮ್ಮ ಹಕ್ಕ ಪತ್ರ ಕೊಟ್ಟು ನಮಗೆ ಒಂದು ಇರೋದಕ್ಕೆ ಮನೆ ಅಂತ ಮಾಡಿಕೊಟ್ರೆ ನಾವು ಅದಕ್ಕೆ ಓಟ್ ಹಾಕ್ತೀವಿ ಬಟ್ ಈಗ ಈ ಎಲೆಕ್ಷನ್ ಹತ್ರ ಇರೋದ್ರಿಂದ 24 ಜನದಲ್ಲಿ ಯಾರಾದ್ರೂ ಒಬ್ಬರನ್ನ ಗೆಲ್ಲಿಸಬೇಕು ಅನ್ನೋದಾದ್ರೆ ಈಗ ಇಲ್ಲಿನ ಜನ ಯಾರಕ್ಕೆ ಮತ ಹಾಕ್ತಾರೆ ಯಾರನ್ನ ಗೆಲ್ಲಿಸ್ತಾರೆ ಯಾಕಂದ್ರೆ ಬರ್ತಾರೆ ಓಟ್ ಕೇಳ್ತಾರೆ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಇದುವರೆಗೂ ಯಾರು ಕಾಲು ಇಡೋದಿಲ್ಲ ಬಿಲ್ಡಿಂಗ್ ಅಲ್ಲಿ ಯಾರು ಏನಾದ್ರೂ ಬಂದು ನೋಡೋದಿಲ್ಲ ಎಷ್ಟೋ ರಿಪೋರ್ಟ್ ಮಾಡಿದಾಯ್ತು ಹೋಗಿ ಹೇಳಿದಾಯ್ತು ಇದು ಕೊಟ್ಟಿದ್ದಾಯ್ತು ವಯಸ್ಸಾಗಿರೋರು ಇದ್ದಾರೆ ಚಿಕ್ಕ ಮಕ್ಳು ಮಳೆ ಬಂದ್ರೆ ನಮ್ಗೆ ಭಯ ಆಗತ್ತೆ ಎಲ್ಲಿ ಬಿದ್ದೋಗುತ್ತೋ ಅಂತ ಭಯ ಆಗುತ್ತೆ ಸರ್ ಮಳೆ ಬಂದ್ರೆ ಬಿಸಿಲಿದ್ರೆ ಮೊನ್ನೆನೂ ಅಷ್ಟೇ ಪಕ್ಕದ ಮನೆಯಲ್ಲಿ ಮೇಲೆ ಇದೆಲ್ಲ ಬಿದ್ದ್ಬಿಡ್ತು ಇವಾಗ ಅವರು ರಿಪೇರಿ ಮಾಡಿದ್ರು ಯಾರಿಗೆ ಹೇಳಕ್ ಆಗತ್ತೆ ಅದು ವಾಶ್ರೂಮ್ಗೆ ಹೋದ್ರೆ ಛತ್ರಿ ಎತ್ಕೊಂಡು ಹೋಗ್ಬೇಕು ನಾವು ಅಲ್ಲ ಬಾತ್ರೂಮ್ ಎಲ್ಲ ಸುರಿತಾ ಇರತ್ತೆ ಯಾರು ಬಂದ್ರೆ ಯಾರು ಓಟ್ ಹಾಕಕ್ಕೆ ಏನ್ ಹೇಳೋದು ನಾವು ಹೇಳಿ ಪಾನೀನಾಯ್ತು ಸ್ನಾನ ಮಾಡಿದ್ರೆ ಎಲ್ಲ ಮಣ್ಣೆಲ್ಲ ತಲೆ ಮೇಲೆ ಬೀರುತ್ತೆ ಕಂಬಿಗಳೆಲ್ಲ ಬ್ಲ್ಯಾಕ್ ಆಗಿ ಅದ್ರ ಕುಡಿ ಬೀಳುತ್ತೆ ಮೇಲೆ ಈಗ ನಾವು ಹೇಗೆ ಇರಬೇಕು ಹೇಳಿ ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನಾವುಗಳು ಮನೇಲಿ ಒಂದ್ಸಲ ಇರ್ತೀವಿ ಒಂದ್ಸಲಿ ಹೊರಗಡೆ ಹೋಗ್ತೀವಿ ಏನಾದರೂ ಆದರೆ ಯಾರು ಜವಾಬ್ದಾರಿ ತಗೋತಾರೆ ಹೋಗಿ ಹೇಳಿದ್ರು ಅವ್ರು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತಾರೆ ಮಾಡೋದ್ರಲ್ಲೇ ನೀವೇನು ನಾನೇನು ಹೇಳ್ತೀನಂದ್ರೆ ಸರ್
ಲಾಕ್ಡೌನ್ಗಿಂತ ಮುಂಚೆ ಇಲ್ಲಿ ಮೇಯರು ಬಂದಿದ್ರು, ಅವ್ರು ನಮ್ಗೆ ಏನು ಪ್ರಾಮಿಸ್ ಮಾಡಿಕೊಟ್ರು, ನಾನು ನಿಮಗೆ ಇಲ್ಲಿ ಜಾಗ ಕೊಡ್ತೀನಿ ಅಂತ. ಯಾಕಂದರೆ ಮನೆ ಥರ ಕೊಟ್ಬಿಟ್ರೆ ಫ್ಯಾಮಿಲಿ ದೊಡ್ಡ ದೊಡ್ಡದು ಸರ್, ಜಾಗ ಕೊಡ್ತೀವಿ ನೀವು ಕಟ್ಕೊಳ್ಳಿ ಅಂತ, ಜಾಗ ಕೊಟ್ಬಿಟ್ಟು ಇಷ್ಟು ದುಡ್ಡು ಕೊಡ್ತೀನಿ ಅಂತ. ಅವರು ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರು ಸರ್. ಬರೀ ಎಲೆಕ್ಷನ್ ನೋಡಿ, ಇಲ್ಲಿಂದಾನೆ ಮೇನ್ ಗೆಲ್ಯೋದವರು ಓಲ್ಡ್ ಹಳೆ ಓಟ್ಗಳು ಇಲ್ಲಿಂದಾನೆ. ಕಾಂಗ್ರೆಸ್ ಯಾರು ನಾಗರಾಜ್ ಅವರಲ್ಲಿ, ರಾಮಲಿಂಗ್ ರೆಡ್ಡಿ ಅವರಲ್ಲಿ ಇಲ್ಲಿಂದಾನೆ ಗೆದ್ದೋಗಿರೋದು. ಆದರೆ ನಮಗೆ ಮರ್ತೋಗ್ಬಿಟ್ಟಿದ್ದಾರೆ ಸರ್ ಅವರು. ಆಮೇಲೆ ಏನು ಮಾಡಿದ್ರು ಅವರು, ನಿಮಗೆ ಮನೆ ಸೈಟ್ ಕೊಡೋಕ್ಕಾಗಲ್ಲ, ಮನೆ ಕೊಡ್ತೀನಿ ಅಂತ ಅದು ಒಂದು ಫೇಕ್ ಪ್ರಾಮಿಸ್ ಮಾಡಿದ್ರು. ಆ ಮನೆ ಕಟ್ಕೊಟ್ರೆ ಏನು ಮಾಡ್ದೆ, ಇವಾಗ 60 ಮನೆ ಇದೆ, ಇಲ್ಲಿ 30 ಅಲ್ಲಿ 30, ಅದರಲ್ಲಿ ಅವರು ಒಂದು ಎಕ್ಸ್ಟ್ರಾ ಒಂದು 50 ಸೇರಿಸ್ತಾರೆ. ಇನ್ನು ನಮ್ಮ ಜಾಗದಲ್ಲಿ ಬೇರೆಯವ್ರು ನಾನು ತೊಗೊಂಬಂದು ಹಾಕ್ತಾರೆ, ನಾವು ಅದಕ್ಕೆ ಒಪ್ತಾ ಇಲ್ಲ ಸರ್. ನೀವು ಫಸ್ಟ್ ನಮಗೆ ಏನು ಪ್ರಾಮಿಸ್ ಮಾಡಿದ್ರೆ ಜಾಗ ಕೊಡ್ತೀನಿ ಅಂದರೆ ಜಾಗ ಕೊಡಿ ಅಂತ ನಾವು ಅಷ್ಟೇ ಇವಾಗ ಕೇಳ್ತೇವೆ ಸರ್. ಅದಕ್ಕೆ ನಾವು ಈ ಪಾರ್ಟಿ ಬಿಟ್ಬಿಟ್ಟು ಭರೋಸೆ ನಮ್ದೆಲ್ಲ ಸಾಯಿಸ್ಬಿಟ್ರು, ಅದಕ್ಕೆ ನಾವು ಇವಾಗ BJP ಹೋಗಿದ್ದೀವಿ ಸರ್. ಯಾಕಂದರೆ BJP ಬಂದರೆ ನಿಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ, ಮಾಡ್ಕೊಡ್ಬೋದು ಸರ್. ಇವಾಗ ಇವರಂತೂ ನಮಗೆ ಎಷ್ಟು ವರ್ಷದಿಂದ ನೋಡಿ, ನಾನು ಯಾವಾಗ 18 ಆಗಿದೆ ನಾನು ಕಾಂಗ್ರೆಸ್ಗೆ ಹಾಕ್ತೇವೆ ಸರ್. ಇವಾಗ ಇನ್ಮೇಲೆ ನಾನು BJP ಹಾಕ್ತೀನಿ ಸರ್. ನೋಡೋಣ, ಅವ್ರಿಗೆ ನೋಡಿ ಇಷ್ಟು ವರ್ಷ ಚಾನ್ಸ್ ಕೊಟ್ರಿ, ನಾವು ಏನೂ ಮಾಡಿಲ್ಲ. ನಮ್ಗೆ ನೋಡಿ ಇನ್ನೂ ಮನೆಗಳು ನೀವು ಬಂದು ಒಂದು ವಿಡಿಯೋ ಮಾಡ್ಕೊಂಡು ಹೋಗಿ, ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಈಗ ಅವ್ರು ನೋಡಿ, ಅವ್ರ ಕೆಲಸ ಮುಗಿಯಿತು, ಅವ್ರದ್ದು ಏನಿದೆ ಮಾಡ್ಕೊಂಡ್ರು, ಆದರೆ ನಮಗೆ ಮರ್ತು ಬಿಟ್ಟಿದ್ದಾರೆ. BJP CK ರಾಮಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಒಂದು ವೇಳೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರಾ? ಖಂಡಿತ ಸರ್, ನಾವು ಗೆಲ್ಸ್ತೀವಿ ಸರ್. ಇಲ್ಲ ಕಾಂಗ್ರೆಸ್ ಅವ್ರು ಗೆಲ್ಸಿಲ್ವ, ನಾವು ಅವ್ರಿಗೂ ಗೆಲ್ಸ್ತೀವಿ. ಯಾಕೆ ಓಟ್ ಹಾಕ್ಬೇಕು BJP ಇವಾಗ? ಏನು ಕೆಲಸ ಮಾಡಿಸ್ಕೊತಾರೆ? ಇವಾಗ ಅವ್ರು ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ ಸರ್. ನೋಡೋಣ, ಇವರಂತೂ ನಮ್ಮ ಪ್ರಾಮಿಸ್ ಪ್ರಮಾಣ ಮಾಡಿ ಎಲ್ಲ ಹೋಯ್ತು. ಇವಾಗ ಇವ್ರು ಮಾಡಿದಾಗ ನೋಡೋಣ ಸರ್, ದೇವರಿದ್ದಾನೆ, ಅವ್ರು ಮಾಡಿಕೊಡ್ಬೋದು ಮೈ ಬಿ. ಹಾಗಾದರೆ 2023 ಜಯನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ರಾಮಮೂರ್ತಿ ಅವರು ಸರ್. ಎಸ್ ಸರ್, ನಮಸ್ತೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ತಾರ್ಕಕ್ಕೇರಿದೆ, ನಾವು ನೋಡ್ತಾ ಇದ್ದೀವಿ BJP ಕಾಂಗ್ರೆಸ್ಸು ಅಂತ. ಸೊ ನೀವೇನು ಹೇಳ್ತೀರಾ, ಯಾರು ಯಾರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕ್ಷೇತ್ರದಲ್ಲಿ, ಅಭಿವೃದ್ಧಿ ಹೆಂಗಾಗ್ತಿದೆ ಸರ್? ಆ್ಯಕ್ಚುಲಿ ನನ್ನ ಹೆಸರು ಅರುಣ್ ಅಂತ. ನಾವು ಬಂದುಬಿಟ್ಟಿವೆ, ನನಗೆ ಬಂದು 38 ಇಯರ್ಸು. 38 ಇಂದ ನಾವು ಇಲ್ಲೇ ಇದ್ದೀವಿ. ನಾವು ಅವಾಗಿಂದನೇ, ನಾವು ಮೆಚೂರ್ ಆಗಿಂದನೇ ಕಾಂಗ್ರೆಸ್ಸಲ್ಲೇ ಮಾಡ್ತಾ ಇದ್ದಿದ್ದು. ಅವೆಲ್ಲ ಇವರು ರಾಮ್ ರೆಡ್ಡಿ ಹತ್ರನೇ ಮಾಡ್ತಾ ಇದ್ದಿದ್ದು. ನಾವು ಲಾಸ್ಟ್ ಟೈಮು ಒಂದು 5-6 ವರ್ಷ ಆಗಿತ್ತು. ಆ ಮನೆ ಒಂದು ಬಿದ್ದೋಗ್ಬಿಟ್ಟಿತ್ತು ಸೀಲಿಂಗ್. ನಾವು ಹೋಗಿ ಖುದ್ದಾಗಿ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ, ಈ ಥರ ಇದಾಗಿದೆ ಮನೆ ಸೀಲಿಂಗ್ ಬಿದ್ದೋಗಿದೆ. ಒಂದ್ಸಲಿನೂ ಬಂದು ನೋಡಿಲ್ಲ ಅವರು. ನಮ್ಮ ಅದಿಂದನೇ ತುಂಬ ಇದಾಗಿ ಇವಾಗ ನಾವು ರಾಮಮೂರ್ತಿ ಅವ್ರ ಹತ್ರ ನಾವು ಹೋಗಿ ಇದಾಗಿದ್ದೀವಿ, ಜಾಯ್ನ್ ಆಗಿದ್ದೀವಿ. ಹಾಗಾದರೆ ಈಗ ಆಲ್ರೆಡಿ ಹೇಳಿದ್ರಿ ಕಾಂಗ್ರೆಸ್ನಲ್ಲಿ ಇದ್ದಿರಿ, ಪಕ್ಷ ಬಿಟ್ಟು ಪಕ್ಷಕ್ಕೆ ಬಂದಿದ್ದೀರಾ ಅಂತ. ಸೊ ಹೇಗೆ ಅನಿಸುತ್ತೆ ಈಗ ಹೊಸ ಪಕ್ಷ? ಸೊ ಯಾಕೆ ಇವ್ರಿಗೆ ಓಟ್ ಹಾಕ್ಬೇಕು ಅಂತ ನೀವು ಹೇಳ್ತೀರ BJP ಸರ್? ಅವ್ರು ಇವಾಗ ಎಲ್ಲ ಕಡೆಯೂ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ನಾವು ಎಲ್ಲ ಕಡೆ ವಿಚಾರಿಸಿದ್ದೀವಿ, ಅವ್ರು ಇಲ್ಲಿ ಮಾಡ್ತಾರೆ ಅಂತ ಒಂದು ಭರವಸೆ ಅಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. 100% ಅಭಿವೃದ್ಧಿ ಮಾಡ್ತಾರೆ ಅಂತ ಅನ್ಸುತ್ತಾ? ಯಾಕಂದ್ರೆ ಭರವಸೆ ಎಲ್ಲರೂ ಕೊಟ್ಟಿದ್ದಾರೆ, ನೀವೇ ಹೇಳಿದ್ರಿ ಸರ್. ಎಲ್ಲರೂ ಎಲೆಕ್ಷನ್ಗೆ ಎಲ್ಲರೂ ಬರೋದೇ. ಹೌದು, ಇವಾಗ ನಾವು ಎಲ್ಲ ಮೆಚೂರ್ಡ್ ಆಗಿದ್ದೀವಿ. ನಾವು ಇವಾಗ ಬಂದ್ಬಿಟ್ಟು ಎಲ್ಲರೂ ಹೇಳ್ತಾರಂತ ನಾವು ಅಷ್ಟೇನು ಇದ್ದಿಲ್ಲ, ಮೆಚೂರ್ಡ್ ಆಗಿದ್ದೀವಿ. ಈ ಸಲ ಮಾಡ್ತೀವಿ ಅಂತ ನಮ್ಮಣ್ಣ ಹೋಪ್ ಕೊಟ್ಟಿದ್ದಾರೆ. 100% ಮಾಡ್ತಾರೆ. ಸೊ ಈ ಬಾರಿ ಒಂದು ವೇಳೆ BJP ಅವ್ರಿಗೆ ಸಿಕ್ಕರಾಮಮೂರ್ತಿ ಅವ್ರ ಟಿಕೆಟ್ ಕೊಟ್ಟರೆ ಗೆಲ್ತಾರ? 100% ಎಲ್ಲ ನಾವು BJP ಬಂದಿದ್ದೀವಿ, ಆಲ್ಮೋಸ್ಟ್ ಎಲ್ಲ ಇಲ್ಲಿ BJP ಇರೋದು. ಇವಾಗ 100% ಗೆಲ್ತಾರೆ, 100% ಗೆಲ್ತೀವಿ. ಇನ್ನು ನಿಮ್ಮ ಕ್ಷೇತ್ರದ ಬಗ್ಗೆ ಹೇಳ್ಬೇಕಾದ್ರೆ, ನೀವೇ ಕಾಂಗ್ರೆಸ್ನಲ್ಲಿ ಇದ್ರಿ ಮತ್ತು ಈಗ BJP ಇದ್ದಾರೆ, ಸೊ ನೇರ ಫೈಟ್ ಯಾವ್ಯಾವ ಪಕ್ಷಕ್ಕೆ ಈ ಒಂದು ಕ್ಷೇತ್ರದಲ್ಲಿ? ಎರಡೇ ಸರ್, ಕಾಂಗ್ರೆಸ್ BJP ಬಿಟ್ಟು ಬೇರೆ ಯಾವುದೂ ಇಲ್ಲ. JDS ಕೂಡ ಅಭ್ಯರ್ಥಿ ಹಾಕಿದ್ರೆ? JDS ಅದೇ ಹೇಳ್ದಲ್ಲ ಸರ್, ನಮ್ಮ ಫ್ರೆಂಡ್ ಯಾರಂತಲೇ ಗೊತ್ತಿಲ್ಲ, ಅವ್ರಿಗೆ ಏನು ಮಾಡಿ ಏನು ಇಲ್ಲ ಇಲ್ಲಿ JDS ಎಲ್ಲ ಯಾರ್ದು ಇದಿಲ್ಲ ಸರ್. ಇನ್ನು ನೀವು ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಹೇಳಿದ್ರಿ, ಅವರು ಹತ್ರ ಕೂಡ ಹೇಳಿದ್ವಿ ಅಂತ. ಈಗ ಅವ್ರ ಮಗಳು ಸೌಮ್ಯಾರೆಡ್ಡಿ ಅವರೇ ಇಲ್ಲಿ MLA. ಸೊ ಯಾಕೆ ಕೆಲಸ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ? ಅದು ಅವ್ರ ಹತ್ರನೇ ಕೇಳ್ಬೇಕು ಸರ್, ನೀವು ಅದು ಮೀಟ್ ಆಗಿ ಕೇಳಿ. ಅವ್ರಿಗೆ ನಾವು ಕಂಪ್ಲೇಂಟ್ ಹೇಳಿದ್ವಿ, ಒಂದ್ಸಲಿನೂ ಬಂದು ನೋಡಿಲ್ಲ, ಇದುವರೆಗೂ ಇನ್ನೂ ಬಂದೂ ಇಲ್ಲ. ಇದ್ಮೇಲೆ ಬರ್ತಾರಲ್ಲ, ಒಟ್ಟು ಕೆಳಗೆ ಬರ್ತಾರಲ್ಲ, ಅವಾಗ ಮಾತಾಡೋಣ ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ. 100% ಕೇಳ್ತೀವಿ. ಮತ್ತು ಶಾಸಕರು ಹೇಳ್ತಾವ್ರಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಸಮಸ್ಯೆ ಇಲ್ಲ, ಜನ ಫುಲ್ ಖುಷಿಯಾಗವ್ರೆ ಅಂತ ನೀವೇನು ಹೇಳ್ತೀರಾ? ಯಾವಾಗ ಹೇಳಿದ್ರು ಸರ್? ಯಾರು ಹೇಳಿದ್ದು? ಜನ ಹೇಳ್ತಾರೆ, ಯಾರು ಬಂದ್ರು ಇವಾಗ JDS ಬಂದ್ರು ಜನ ಗೆಲ್ಸ್ತಾರೆ ಅಂತಾನೆ ಹೇಳ್ತಾರೆ. ಓಟ್ ಹಾಕೋದ್ ಕೈಯಲ್ಲಿ ನಮ್ಮ ಕೈಯಲ್ಲಿ ತಾನೇ ಇದೆ, ನಮ್ಮ ಬೆರಳಲ್ಲಿ ತಾನೇ ಇರೋದು, ನಾವು ತಾನೇ ಒತ್ತಬೇಕು, ಅವಾಗ ಗೊತ್ತಾಗತ್ತೆ. ಹಾಗಾದ್ರೆ ಈ ಬಾರಿ 2023 ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? 100% ನಮ್ಮ ಅಣ್ಣನೇ. ಅದೇ ನಮ್ಮ ಅಣ್ಣ ಅಂತ ಹೇಳಿದ್ವಲ್ಲ, ಲೇಡೀಸ್ ಇಬ್ಬರು ಇದ್ದಾರೆ JDS ಅಲ್ಲಿ, ಒಬ್ಬ ಲೇಡೀಸೇ ಮಾಡ್ತಾರೆ, ಅದು ರಾಮಮೂರ್ತಿ ಅಣ್ಣನೇ, ಬೇರೆ ಯಾರು? ಹಾಗಾದ್ರೆ ಅವರೇ ಖಂಡಿತ ಗೆಲ್ತಾರೆ. 100% ನಾವೆಲ್ಲ ಒಂದಾಗಿದ್ದೀವಿ, 100% ವಿನ್ ಮಾಡಿಸ್ತೀವಿ ಸರ್.